ಯೇಸು ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಹೋಪ್ ಟಿ ವಿ ಇಂಡಿಯಾದ ಮೂಲಕವಾಗಿ ದೇವರ ವಾಕ್ಯವನ್ನು ಕೇಳಲು ದೇವರ ಸೇವಕನಾದ ನಾನು ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಲೆಕ್ಕಾಚಾರ ತಲೆಕೆಳಗಾದಾಗ ಎಂಬ ಶಿರೋನಾಮೆಯ ಅಡಿಯಲ್ಲಿ ಈ ದಿನದ ಹೆಸರು ಯಾರದ್ದಾಗಿದೆ, ಅವರು ತಮ್ಮ ಜೀವಿತದಲ್ಲಿ ಹೇಗೆ ದೇವರಿಗೆ ವಿರುದ್ಧವಾಗಿ ಲೆಕ್ಕಾಚಾರಗಳನ್ನು ಹಾಕಿಕೊಂಡರು ಎಂಬಂತಹ ಅಮೂಲ್ಯವಾದಂತಹ ಸಂದೇಶವನ್ನು ಕೇಳಿ ದೇವರನ್ನು ಘನಪಡಿಸಲು ಯೇಸುಕ್ರಿಸ್ತನ ನಾಮದಲ್ಲಿ ಪುನಃ ನಿಮ್ಮನ್ನು ಸ್ವಾಗತಿಸುವಂಥವನಾಗಿದ್ದಾನೆ. ಈ ಸಂದೇಶವನ್ನು ಕೇಳೋ ಮೊದಲು ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥಿಸುವ. ಮಹೋನ್ನತನು ಕೃಪಾಪೂರ್ಣನಾಗಿರುವಂಥ ಪರಲೋಕದ ದೇವರೇ, ಲೆಕ್ಕಾಚಾರ ತಲೆಕೆಳಗಾದಾಗ ಎಂಬ ಸಂದೇಶವನ್ನು ಕಲಿಯುವಾಗ ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನು ಬಲವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ಕ್ರಿಸ್ತ ಯೇಸುವಿನಲ್ಲಿ ಆತ್ಮೀಯ ದೇವಜನರೇ, ಕಳೆದ ಸಂದೇಶದಲ್ಲಿ ಲೂಸಿಫರನ ವಿಚಾರವಾಗಿ ನಾವು ಧ್ಯಾನ ಮಾಡಿದ್ದೆವು. ಲೂಸಿಫರನು ದೇವರ ಸನ್ನಿಧಿಯಲ್ಲಿ ಇದ್ದಾಗ್ಯೂ ಆತನು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದ ಪ್ರಯುಕ್ತವಾಗಿ, ದೇವರ ಸಿಂಹಾಸನವನ್ನು ಆಶಿಸಿದ ಪ್ರಯುಕ್ತವಾಗಿ ಪರಲೋಕದಿಂದ ತಳ್ಳಲ್ಪಟ್ಟನು ಎಂಬುದಾಗಿ ನಾವು ಕಲಿತುಕೊಂಡೆವು. ಆತ್ಮೀಯ ದೇವಜನರೇ, ಆಶ್ಚರ್ಯಕರವಾದ ಸಂಗತಿ ಎಂದರೆ ಲೂಸಿಫರನು ಸೈತಾನನಾಗಿ ಮಾರ್ಪಟ್ಟ ನಂತರ ಆತನು ಸುಮ್ಮನೆ ಕೈ ಕಟ್ಟಿ ಕುಳಿತುಕೊಳ್ಳಲಿಲ್ಲ. ಪ್ರಿಯರೇ, ತನ್ನ ಕೆಟ್ಟ ಕುತಂತ್ರಗಳನ್ನು, ತನ್ನ ಕೆಟ್ಟ ಆಲೋಚನೆಗಳನ್ನು ಆತನು ಮುಂದುವರೆಸಿಕೊಂಡು ಬಂದನು. ಹೀಗೆ ಆತನು ತನ್ನ ಕೆಟ್ಟ ಆಲೋಚನೆಗಳನ್ನು ಮುಂದುವರೆಸುತ್ತಾ ಈ ಲೋಕವನ್ನು ಆತನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡನು ಎಂಬಂತಹ ವಿಚಾರ ಬಹಳಷ್ಟು ದುಃಖಕರವಾದಂತಹ ಸಂಗತಿಯಾಗಿದೆ. ಹಾಗಾದರೆ ಈ ಲೂಸಿಫರನ ಮುಂದೆ ಏನು ಮಾಡಿದನು ಎಂಬಂತಹ ಅಂಶವನ್ನು ಈ ಸಮಯದಲ್ಲಿ ನಾವು ಕಲಿಯುತ್ತಾ ಈ ದಿನದ ಎಪಿಸೋಡ್ ಯಾರ ಹೆಸರ ಮೇಲಿದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಪ್ರಿಯರೇ, ನಿಮ್ಮ ಸತ್ಯವೇದವನ್ನು ಜ್ಞಾನೋಕ್ತಿಗಳ ಪುಸ್ತಕ 3:5 ತಿರುಗಿಸುವ ಹಾಗೆ ಕೇಳಿಕೊಳ್ಳುತ್ತೇನೆ. ಜ್ಞಾನೋಕ್ತಿಗಳ ಪುಸ್ತಕ 3:5 ದೇವರವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಭರವಸೆ ಬಿಡು. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಭರವಸೆ ಬಿಡು. ಸ್ವಂತ ಬುದ್ಧಿ ದೇವರಿಗೆ ಇಷ್ಟವಿಲ್ಲ. ನಮ್ಮ ಪ್ರತಿಯೊಂದೊಂದು ಕಾರ್ಯಗಳಲ್ಲಿಯೂ ನಾವು ದೇವರನ್ನು ಕೇಂದ್ರ ಬಿಂದುವಾಗಿಟ್ಟುಕೊಂಡು ಪ್ರತಿಯೊಂದು ವಿಚಾರಗಳಲ್ಲಿಯೂ ಆತನ ಮೇಲೆ ನಾವು ಆತುಕೊಳ್ಳುವಾಗ ನಡೆಯಬೇಕಂತ ಮಾರ್ಗವನ್ನು ಆತನು ತಿಳಿಸುವ ಆತನಾಗಿದ್ದಾನೆ. ಹಾಗೂ ಆತನೇ ಆ ಮಾರ್ಗವನ್ನು ಸರಾಗವಾಗಿ ಮಾಡುವಂಥವನಾಗಿದ್ದಾನೆ. ಪ್ರಿಯರೇ, ಸತ್ಯವೇದದಲ್ಲಿ ಇಂದಿನ ವಿಚಾರ ಹವ್ವಳ ವಿಚಾರ. ಆದಿಕಾಂಡ 1:1 ನಾವು ಧ್ಯಾನ ಮಾಡುವಾಗ ದೇವರು ಈ ಲೋಕವನ್ನು ಬಹಳಷ್ಟು ಸುಂದರವಾಗಿ ಸೃಷ್ಟಿ ಮಾಡಿದರು. ದೇವರ ವಾಕ್ಯದಲ್ಲಿ ಆದಿಕಾಂಡ 1:9 ಹೇಳುತ್ತೆ, ದೇವರು ತಾನು ಸೃಷ್ಟಿ ಮಾಡಿದ್ದನ್ನೆಲ್ಲ ನೋಡಲಾಗಿ ಬಹು ಒಳ್ಳೆಯದಾಗಿತ್ತು ಎಂಬುದಾಗಿ ವಾಕ್ಯದಲ್ಲಿ ನೋಡುವಂಥವರಾಗಿದ್ದ. ದೇವರು ಈ ಲೋಕವನ್ನು ಬಹಳಷ್ಟು ಸುಂದರವಾಗಿಯೂ ಪರಿಪೂರ್ಣವಾಗಿಯೂ ಅದನ್ನು ಸೃಷ್ಟಿಸಿದನು. ಪ್ರಿಯರ್,
ಆರು ದಿವಸಗಳಲ್ಲಿ ಸ್ವಾಮಿ ತನ್ನ ಎಲ್ಲ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಏಳನೆಯ ದಿವಸದಲ್ಲಿ ವಿಶ್ರಮಿಸಿಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ನಮ್ಮ ನಿರ್ಮಾಣಿಕನಾಗಿರುವ ದೇವರು ನನ್ನ ನಮ್ಮೆಲ್ಲರ ಆದಿ ತಂದೆ ತಾಯಿಗಳಾದ ಆದಾಮ ಮತ್ತು ಹವ್ವಳರನ್ನು ತನ್ನ ಸೃಷ್ಟಿಯ ಕಾರ್ಯದಲ್ಲಿ ಆರನೇ ದಿನದಲ್ಲಿ ಅವರನ್ನು ನಿರ್ಮಿಸಿದನು ಎಂಬುದಾಗಿ ವೇದ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ದೇವರು ಆದಾಮ ಹವ್ವಳರನ್ನು ಸೃಷ್ಟಿ ಮಾಡುವಾಗ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಅನುಸಾರವಾಗಿ ಅವರನ್ನು ಉಂಟು ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಇಷ್ಟು ಅದ್ಭುತವಾಗಿರುವಂಥ ವಿಚಾರ, ಮನುಷ್ಯರನ್ನು ಸ್ವಾಮಿ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಅನುಸಾರವಾಗಿ ಉಂಟು ಮಾಡಿದಾನೆ. ಪ್ರಿಯರೇ, ನಿಜಕ್ಕೂ ಬಹಳಷ್ಟು ಸಂತೋಷವನ್ನು ಹೊಂದುವಂತಹ ವಿಚಾರ. ಯಾಕೆಂದರೆ ಲೋಕದಲ್ಲಿರುವಂತಹ ಅನೇಕ ಜನರು ಅನೇಕ ಸುಳ್ಳು ಸಿದ್ಧಾಂತಗಳನ್ನು, ಮಂಗನಿಂದ ಮಾನವ ಎಂಬಂಥ ಸಿದ್ಧಾಂತಗಳಾಗಿರಬಹುದು, ಇನ್ನು ಅನೇಕ ತರವಾದಂಥ ಸಿದ್ಧಾಂತಗಳನ್ನು ರೂಢಿಸಿಕೊಂಡಿದ್ದಾರೆ. ಆದರೆ ಸತ್ಯವೇದ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಅನುಸಾರವಾಗಿ ಉಂಟು ಮಾಡಿದನು. ಆದಾಮನನ್ನು ಸೃಷ್ಟಿ ಮಾಡಿದಂಥ ದೇವರು ಆತನ ಪಕ್ಕೆ ಎಲುಬನ್ನು ತೆಗೆದು ಅದರಿಂದ ಸ್ತ್ರೀಯನ್ನು ಉಂಟು ಮಾಡಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹೀಗೆ ಸುಂದರವಾಗಿ ಉಂಟು ಮಾಡಿದಂಥ ಸ್ವಾಮಿ ಅವರ ಜೀವಿತಕ್ಕೆ ಅವರು ಸಂತೋಷವಾಗಿ, ಸುಖಕರವಾಗಿ, ನೆಮ್ಮದಿಯಾಗಿ, ಸಮಾಧಾನವಾಗಿ ಜೀವಿಸೋದಕ್ಕೆ ಬೇಕಾದಂಥ ಎಲ್ಲ ಆಶೀರ್ವಾದಗಳನ್ನು ಅಥವಾ ಎಲ್ಲ ಸೌಲಭ್ಯಗಳನ್ನು ಅವರಿಗೆ ಕಲ್ಪಿಸಿಕೊಟ್ಟು ಆ ಸುಂದರವಾದಂಥ ಏದೆನ್ ತೋಟದಲ್ಲಿ ಅವರನ್ನು ಇರಿಸಿದನು. ಆತ್ಮೀಯ ದೇವಜನರೇ, ಹೀಗೆ ಬಹಳ ಸುಂದರವಾದಂಥ ತೋಟದಲ್ಲಿದ್ದಂಥ ಆದಾಮ ಹವ್ವಳರಿಗೆ ದೇವರು ಕೊಟ್ಟಂಥ ಎಚ್ಚರಿಕೆ, ಈ ತೋಟದಲ್ಲಿರುವ ಎಲ್ಲ ಮರಗಳ ಫಲಗಳನ್ನು ನೀವು ಯಥೇಚ್ಛವಾಗಿ ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ವಿಚಾರವಾಗಿ ಇದರ ಹಣ್ಣನ್ನು ನೀವು ತಿನ್ನಬಾರದು, ಈ ಮರದ ಫಲವನ್ನು ನೀವು ತಿನ್ನೋದಾದರೆ ನೀವು ಖಂಡಿತವಾಗಿಯೂ ಸಾಯುವಿರಿ ಎಂಬುದಾಗಿ ಸ್ಪಷ್ಟವಾಗಿ ಅವರಿಗೆ ತಿಳಿಸಿದ. ಆತ್ಮೀಯ ದೇವ ಮಕ್ಕಳೇ, ದೇವರು ಅವರಿಗೆ ಈ ಎಚ್ಚರಿಕೆಯನ್ನು ಕೊಟ್ಟಾಗ್ಯೂ ಪ್ರತಿನಿತ್ಯ ದೇವರು ಸಾಯಂಕಾಲದ ಸಮಯದಲ್ಲಿ ಆ ಸಂಜೆ ತಂಗಾಳಿಯಲ್ಲಿ ಆ ಒಂದು ಏದೇನ್ ತೋಟದಲ್ಲಿ ಆತನು ಸಂಚರಿಸುತ್ತಾ ಆದಾಮ ಹವ್ವಳರ ಸಂಗಡ ಸಮಯವನ್ನು ಕಳೀತಾ ಇದ್ದನು. ಇಷ್ಟು ಅದ್ಭುತವಾಗಿರುವಂಥ ವಿಚಾರವಲ್ಲವೇ? ದೇವರು ಪರಲೋಕದಿಂದ ಇಳಿದು ಬಂದು ಆ ಎದೇನ್ ತೋಟದಲ್ಲಿ ತನ್ನ ಮಕ್ಕಳ ಸಂಗಡ ಸಮಯವನ್ನು ಕಳೆಯುವಂಥದ್ದು ಎಷ್ಟು ಆಶ್ಚರ್ಯಕರವಾದಂಥ ಮತ್ತು ಬಹಳಷ್ಟು ಹರ್ಷವನ್ನು ಉಂಟು ಮಾಡುವಂಥ ವಿಚಾರ. ಆದರೆ ದುರದೃಷ್ಟವಶಾತ್ ಲೂಸಿಫರನು ಆದಾಮ ಮತ್ತು ಹವ್ವಳರನ್ನು ವಂಚನೆಗೆ ಒಳಪಡಿಸಲು, ಮೋಸಕ್ಕೆ ಒಳಪಡಿಸಲು ಪ್ರಯತ್ನಿಸಿದನು ಎಂಬುವಂಥದ್ದು ಬಹಳ ದುರದೃಷ್ಟಕರವಾದಂಥ ಸಂಗತಿ. ಆತ್ಮೀಯ ದೇವಜನರೇ, ಈ ಸತ್ಯವೇದವನ್ನು ಆದಿಕಾಂಡ ಮೂರನೇ ಅಧ್ಯಾಯವನ್ನು ನಾವು ಓದುವಾಗ ಲೂಸಿಫರನು ಅಥವಾ ಸೈತಾನನು ಸರ್ಪದ ವೇಷವನ್ನು ಧರಿಸಿ ಆ ಏದೇನ್ ತೋಟದಲ್ಲಿ ದೇವರು ತಿನ್ನಬಾರದು ಎಂಬುದಾಗಿ ಹೇಳಿದಂತಹ ಆ ಮರದ ಮರವನ್ನು ಪ್ರವೇಶಿಸಿ ಹವ್ವಳನ್ನು ವಂಚಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಹವ್ವಳಿಗೆ ಆತನು ಹೇಳಿದಂತಹ ವಿಚಾರ ನಿಮ್ಮ ಸತವೇದವನ್ನು ಆದಿಕಾಂಡ ಮೂರನೇ ಅಧ್ಯಾಯ ಐದನೆಯ ವಚನಕ್ಕೆ ನೀವು ತಿರುಗಿಸೋದಾದರೆ ಅಲ್ಲಿ ಸ್ಪಷ್ಟವಾಗುತ್ತದೆ.
ಆದಿ ಕಾಂಡ ಮೂರನೇ ಅಧ್ಯಾಯ ಐದನೆಯ ವಚನ. ಸೈತಾನನು ಆ ಸ್ತ್ರೀಗೆ ಹೇಳಿದಂಥ ವಿಚಾರ ಈ ರೀತಿಯಾಗಿದೆ. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯೋದಿಲ್ಲ, ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದ್ದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತ್ತು ಎಂಬುವಂಥದ್ದು. ಪ್ರಿಯ ದೇವರ ಮಕ್ಕಳೇ, ಸೈತಾನನು ಹೇಗೆ ವಂಚಿಸುತ್ತಾನೆ ಎಂಬಂಥ ಸ್ಪಷ್ಟ ವಿಚಾರ ಇಲ್ಲಿ ನಮಗೆ ಗೋಚರವಾಗುತ್ತದೆ. ಆತನಿಗೆ ಇದ್ದಂತಹ ಆಲೋಚನೆ ತಾನು ದೇವರಾಗಬೇಕು ಎಂಬುದಾಗಿತ್ತು. ಅದೇ ಆಲೋಚನೆಯನ್ನು ಆತನು ಹವ್ವಳ ಮನಸ್ಸಿನಲ್ಲಿ ಹಾಕುವಂಥವನಾಗಿದ್ದಾನೆ. ಇದರ ಫಲವನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವುದು, ನೀವು ಒಳ್ಳೆಯದರ ಕೆಟ್ಟದ್ದರ ಭೇದವನ್ನು ಅರಿತು ನೀವು ದೇವರಂತಾಗುವಿರಿ ಎಂಬುದಾಗಿ ಆತನು ಹೇಳುವಂಥವನಾಗಿದ್ದಾನೆ. ಆತ್ಮೀಯರೇ, ಹೀಗೆ ಆತನು ನೀವು ದೇವರಂತಾಗುವಿರಿ ಎಂಬಂಥ ಆಲೋಚನೆ ಅವಳ ಮನಸ್ಸಿನಲ್ಲಿ ಹಾಕಿದಾಗ ಈ ಹಿಂದೆ ಎಂದಿಗೂ ಸಹ ಆಕೆ ಆ ಮರದ ಫಲವನ್ನು ತಿನ್ನಬೇಕು ಎಂಬುದಾಗಿ ಅಪೇಕ್ಷಿಸದ ಆ ಸ್ತ್ರೀ ಸೈತಾನನ ಆ ಕುತಂತ್ರದ ಮಾತನ್ನು ಕೇಳಿ ಆಕೆ ಆ ಹಣ್ಣನ್ನು ದಿಟ್ಟಿಸಿ ನೋಡುವಂಥವಳಾಗಿದ್ದಾಳೆ. ವೇದವಾಕ್ಯ ಹೇಳುತ್ತೆ, ಆಕೆ ಆ ಹಣ್ಣನ್ನು ನೋಡುವಾಗ ಆಕೆ ತನ್ನ ಮನಸ್ಸಿನಲ್ಲಿ ಅನೇಕ ಲೆಕ್ಕಾಚಾರಗಳನ್ನು ಹಾಕಿಕೊಳ್ಳೋದಕ್ಕೆ ಪ್ರಾರಂಭಿಸಿದಳು. ಆ ಹಣ್ಣನ್ನು ನೋಡುವಾಗ ಆಕೆ ಮನಸ್ಸಿನಲ್ಲಿ ಬಂದಂಥ ಲೆಕ್ಕಾಚಾರಗಳು ಬಹಳಷ್ಟು ಭಯಂಕರವಾದಂಥ ಲೆಕ್ಕಾಚಾರಗಳಾಗಿತ್ತು. ಪ್ರಿಯರ, ವಾಕ್ಯದಲ್ಲಿ ನಾವು ನೋಡುತ್ತೇವೆ ಆರನೆಯ ವಚನ, ಆದಿಕಾಂಡ ಮೂರನೇ ಅಧ್ಯಾಯ ಆರನೇ ವಚನ. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನೋದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೆ ಕೊಡಲು ಅವನು ತಿಂದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಅಲ್ಲಿವರೆಗೂ ಆಕೆ ಮನಸ್ಸಿನಲ್ಲಿ ಈ ಲೆಕ್ಕಾಚಾರ ಬಂದಿರಲಿಲ್ಲ. ಆದರೆ ಲೂಸಿಫರನ ಅಥವಾ ಸೈತಾನನ ಮಾತನ್ನು ಕೇಳಿದಂಥ ಅವಳು ತನ್ನ ಮನಸ್ಸಿನಲ್ಲಿ ಲೆಕ್ಕಾಚಾರಗಳನ್ನು ಹಾಕಿಕೊಳ್ತಾ ಇದ್ದಾಳೆ. ಆಕೆ ಲೆಕ್ಕಾಚಾರ ಏನಾಗಿತ್ತು ಅಂತ ಹೇಳಿದ್ರೆ, ನೀವು ದೇವರಂತಾಗುವಿರಿ ಎಂಬಂತಹ ಪದ, ಆ ಒಂದು ವಿಚಾರ ಆಕೆಯ ಮನಸ್ಸನ್ನು ಗಲಿಬಿಲಿಗೊಳಿಸಿ ಆಕೆ ತನ್ನ ಮನಸ್ಸಿನಲ್ಲಿ ಯೋಚಿಸ್ತಾ ಇದ್ದಾಳೆ. ಹೋ, ಇದರ ಫಲವನ್ನು ತಿಂದಾಗ ನಾವು ದೇವರಂತ ಆಗ್ತೀವಿ ಅಥವಾ ನಾನು ದೇವರಂತ ಆಗ್ತೀನಿ ಎಂಬ ಆಲೋಚನೆ ಆಕೆಯ ಮನಸ್ಸನ್ನು ಹೊಕ್ಕಿತು. ಆತ್ಮೀಯರೇ, ದೇವರು ಅವರನ್ನು ಬಹಳಷ್ಟು ಸುಂದರವಾಗಿ ಬಹಳ ರಮ್ಯವಾಗಿ ಅವರನ್ನು ಸೃಷ್ಟಿಸಿದ್ದನು. ಅವರಿಗೆ ಬೇಕಂತ ಎಲ್ಲ ಆಶೀರ್ವಾದಗಳನ್ನು ದಯಪಾಲಿಸಿದ್ದನು. ಅವರಿಗೆ ಯಾವ ಒಂದು ಸಣ್ಣ ಕೊರತೆಯೂ ಅಲ್ಲಿರಲಿಲ್ಲ. ಪ್ರಿಯರೇ, ಈ ಲೋಕಕ್ಕೆ ಆದಾಮನನ್ನು ಸ್ವಾಮಿ ರಾಜನೋಪಾದಿಯಲ್ಲಿ ಹಾಗೂ ಅವಳನ್ನು ರಾಣಿಯೋಪಾದಿಯಲ್ಲಿ ನಿರ್ಮಿಸಿದ್ದನು. ಮಿಗಿಲಾಗಿ ಸಜೀವ ದೇವರು ತನ್ನ ಸ್ವರೂಪ ತನ್ನ ಹೋಲಿಕೆಯಲ್ಲಿ ಅವರನ್ನು ಸೃಷ್ಟಿಸಿದ್ದನು. ಆದರೆ ಸೈತಾನನ ಕುತಂತ್ರಕ್ಕೆ ಒಳಗಾದಂಥ ಈ ಸ್ತ್ರೀ ತನ್ನ ಮನಸ್ಸಿನಲ್ಲಿ ಆಕೆ ನಿರ್ಧರಿಸ್ತಾ ಇದ್ದಾಳೆ, ನಾನು ದೇವರಂತ ಹಾಕಬೇಕು, ನಾನು ದೇವರಂತ ಆಗ್ತೀನಿ ಈ ಹಣ್ಣನ್ನು ತಿಂದಾಗ ಎಂಬಂಥ ಆಲೋಚನೆ ಆಕೆ ಮನಸ್ಸಲ್ಲಿ ಬಂತು. ಒಬ್ಬ ದೇವ ಸೇವಕರು ಹೀಗೆ ಬರೀತಾರೆ, ಆ ಮರದ ಫಲವನ್ನು ಒಳ್ಳೆಯದರ ಕೆಟ್ಟದ್ದರ ಭೇದವನ್ನು ಹುಟ್ಟಿಸುವಂಥ ಆ ಮರದ ಫಲವನ್ನು ಆ ಸ್ತ್ರೀ ತೆಗೆದುಕೊಂಡು ತಿಂದಾಗ ಆಕೆ ಅದನ್ನು ತಿನ್ನುತ್ತಲೇ
ತನ್ನ ಮನಸ್ಸಿನಲ್ಲಿ ಆಕೆ ಆಲೋಚಿಸ್ತಾ ಇದ್ದಾಳೆ, ಹೋ ನಾನು ಈಗ ದೇವರಂತ ಆಗ್ತಾ ಇದ್ದೇನೆ. ಆಕೆ ತನ್ನ ಮನಸ್ಸಿನಲ್ಲಿ ನಿರ್ಧರಿಸ್ತಾ ಇದ್ದಾಳೆ, ಓ ನಾನು ಇವಾಗ ಎಲ್ಲೋ ಆಕಾಶದಲ್ಲಿ ತೇಲಾಡ್ತಾ ಇದ್ದೇನೆ, ನಾನು ದೇವರಂತೆ ಹೆಚ್ಚು ಪ್ರಭಾವವನ್ನು ನಾನು ಹೊಂದಿತಾ ಇದ್ದೇನೆ, ದೇವರಂತೆ ನಾನು ಶ್ರೇಷ್ಠವಾದಂಥ ಮಹಿಮೆಯನ್ನು ನಾನು ಹೊಂದುತ್ತಾ ಇದ್ದೇನೆ, ಓ ನಾನು ದೇವರಾಗ್ತಾ ಇದ್ದೇನೆ ಎಂಬಂತಹ ಆಲೋಚನೆ ಆಕೆ ಹಣ್ಣನ್ನು ತಿನ್ನುತ್ತಾ ತಿನ್ನುತ್ತಾ ಆಕೆ ಮನಸ್ಸಿನಲ್ಲಿ ಮೂಡಿತು. ಪ್ರಿಯರು, ಹೀಗೆ ಆಲೋಚಿಸಿ ಲೆಕ್ಕಾಚಾರವನ್ನು ಹಾಕಿಕೊಂಡಂಥ ಈ ಸ್ತ್ರೀ, ನಾನು ದೇವರಾಗ್ತಾ ಇದ್ದೀನಿ, ದೇವರಂತ ಆಗಿದ್ದೀನಿ ಎಂಬಂತ ಆಲೋಚನೆಯನ್ನ ಮಾಡಿದಂಥ ಈ ಸ್ತ್ರೀ ಕೊನೆಗೆ ತನ್ನನ್ನು ತಾನು ನೋಡಿಕೊಳ್ಳುವಾಗ ಆಕೆಯ ಪರಿಸ್ಥಿತಿ ಬಹಳ ಗಂಭೀರವಾಗಿತ್ತು. ಆಕೆ ದೇವರಂತೆ ಆಗಲಿಲ್ಲ, ಬದಲಾಗಿ ದೇವರು ಆಕೆಗೆ ಆಕೆಯ ಸೃಷ್ಟಿಯ ದಿನದಲ್ಲಿ ಕೊಟ್ಟಂತ ಆ ಒಂದು ದೇವರ ಸ್ವರೂಪ, ದೇವರು ಪ್ರೀತಿ ಸ್ವರೂಪನು, ಮಹಿಮಾ ಸ್ವರೂಪನು, ದೇವರು ತನ್ನ ಮಹಿಮೆಯಲ್ಲಿ ಆದಾಮ ಹವಳರನ್ನ ನಿರ್ಮಿಸಿದ್ದನು. ಆದರೆ ಈ ಹವಳು ಸೈತಾನನ ಮಾತನ್ನ ಕೇಳಿದವಳಾಗಿ ಆ ದೇವರ ಮಹಿಮೆಯನ್ನ ಆಕೆ ತನ್ನಲ್ಲಿ ಕಳೆದುಕೊಂಡಳು. ಪ್ರಿಯರು, ಆಕೆ ತನ್ನ ಜೀವಿತವನ್ನ ಅವಲೋಕಿಸುವಾಗ ಅಥವಾ ತನ್ನ ದೇಹವನ್ನು ಆಕೆ ನೋಡಿಕೊಳ್ಳುವಾಗ ಆಕೆಗೆ ಗೋಚರವಾದಂತಹ ಒಂದು ವಿಚಾರ, ತಾನು ಬೆತ್ತಲೆಯಾಗಿದ್ದೇನೆ ಎಂಬುದಾಗಿ. ಅದುವರೆಗೂ ತಾನು ಬೆತ್ತಲೆಯಾಗಿದ್ದಾಗ್ಯೂ ನಾಚಿಕೊಳ್ಳದ ಆ ಸ್ತ್ರೀ ಆ ಮರದ ಫಲವನ್ನು ತಿಂದಾಗ ಆ ಬೆತ್ತಲೆಯ ವಿಚಾರವಾಗಿ ಆಕೆ ನಾಚಿಕೊಂಡರು. ಆ ಬೆತ್ತಲೆಯ ವಿಚಾರವಾಗಿ ಆಕೆ ಮರದ ಹಿಂದೆ ಅಡಗಿಕೊಂಡಳು. ಆ ಬೆತ್ತಲೆಯ ವಿಚಾರದವಾಗಿ ಆ ಸ್ತ್ರೀ ಅಂಜೂರದ ಎಲೆಗಳನ್ನು ಹೊಲಿದು ತನ್ನ ಮಾನವನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನಿಸಿದಳು. ಇಷ್ಟು ಘೋರವಾಗಿರುವಂಥ ವಿಚಾರ, ಇಷ್ಟು ದುಃಖಕರವಾದಂಥ ಸಂಗತಿ. ದೇವರು ಕೊಟ್ಟಂಥ ಆಶೀರ್ವಾದದಲ್ಲಿ ಸಂತೋಷವನ್ನು ಸಂತೃಪ್ತಿಯನ್ನು ಹೊಂದೋದಕ್ಕೆ ಬದಲಾಗಿ ನಾನೇ ದೇವರಾಗಬೇಕು ಎಂಬಂತ ದುರಾಲೋಚನೆಗೆ ಒಳಗಾದಂತಹ ಈ ಸ್ತ್ರೀ ಘೋರವಾದಂತಹ ಸಂಕಷ್ಟಕ್ಕೆ ಒಳಗಾದಳು. ಪ್ರಿಯರು, ಸತವೇದದಲ್ಲಿ ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯದಲ್ಲಿ ಕೊನೆಯ ಸಭೆಗೆ ಸ್ವಾಮಿ ತಿಳಿಸುವಂತಹ ಎಚ್ಚರಿಕೆ ಇದಾಗಿದೆ. ದೇವರು ಆ ಕಟ್ಟಕಡೆಯ ಸಭೆ ಲವೋದಿಕೀಯ ಸಭೆಯ ಬಗ್ಗೆ ಮಾತನಾಡುವಾಗ ಆ ಸಭೆ ತನ್ನ ವಿಚಾರವಾಗಿ ತಿಳ್ಕೊಂಡಿದ್ದು ಏನಂದರೆ ನಾನು ಬಹಳ ಶ್ರೀಮಂತನಾಗಿದ್ದೇನೆ, ನನಗೆ ಯಾವ ಕೊರತೆಯೂ ಇಲ್ಲ, ನನ್ನ ಕಣ್ಣು ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಎಂಬುದಾಗಿ ಸಭೆ ತಿಳಿದುಕೊಂಡಿತ್ತು. ಅವಳು ಹೇಗೆ ಲೆಕ್ಕಾಚಾರವನ್ನು ಹಾಕಿಕೊಂಡಿದ್ದಳೋ ಅದೇ ರೀತಿಯಾಗಿ ಕಟಕಡೆಯ ಸಭೆಯೂ ಸಹ ಲೆಕ್ಕಾಚಾರವನ್ನು ಹಾಕಿಕೊಂಡಿತ್ತು. ಪ್ರಿಯರ, ಆದರೆ ಸ್ವಾಮಿ ಕೊಡುವಂಥ ಎಚ್ಚರಿಕೆ, ನೀನು ಬೆತ್ತಲೆಯಾಗಿದ್ದಿ ಎಂಬುದನ್ನು ಮರೆತು ಬಿಟ್ಟಿದ್ದಿ. ಕಟ್ಟಕಡೆಯ ಸಭೆಗೆ ಸ್ವಾಮಿ ಕೊಡುವಂಥ ಎಚ್ಚರಿಕೆ, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ನೀನು ಉಗುರು ಬೆಚ್ಚಗೆ ಇದ್ದಿ ಎಂಬ ಎಚ್ಚರಿಕೆಯನ್ನು ಸ್ವಾಮಿ ಕೊಡ್ತಾ ಇದ್ದಾರೆ. ನಿನ್ನ ಬೆತ್ತಲೆತನ ಮುಚ್ಚೋದಕ್ಕೆ ನಾನು ಕೊಡುವಂಥ ವಸ್ತ್ರವನ್ನು ನೀನು ಧರಿಸಿಕೋ ಎಂಬುದಾಗಿ ಸ್ವಾಮಿ ಕೊನೆಯ ಸಭೆಗೆ ತಿಳಿಸುವಂಥವರಾಗಿದ್ದಾರೆ. ಪ್ರಿಯರೇ, ಆದಿಕಾಂಡದಲ್ಲಿರುವಂಥ ಈ ಘಟನೆಗೂ
ಅಂತ್ಯದಲ್ಲಿದ್ದಂಥ ಈ ಸಭೆಗೂ ಬಹಳಷ್ಟು ನಿಕಟವಾದಂಥ ಸಂಬಂಧ ಉಂಟು. ಆದಾಮ ಮತ್ತು ಹವ್ವಳರು ಆ ಮರದ ಫಲವನ್ನು ತಿಂದು ದೇವರ ಮಹಿಮೆಯನ್ನು ತಮ್ಮಲ್ಲಿ ಕಳೆದುಕೊಂಡರು, ಪ್ರತಿಫಲವಾಗಿ ಬೆತ್ತಲೆಯನ್ನು ಅನುಭವಿಸಿದರು. ಈ ಬೆತ್ತಲೆತನ ಅನ್ನುವಂಥದ್ದು ಬಹಳಷ್ಟು ಘೋರವಾದಂಥ ವಿಚಾರ, ಮಾನ ನಷ್ಟವಾಗುವಂಥದ್ದು. ಪ್ರಿಯರೇ, ಯಾವಾಗ ಈ ಆದಾಮ ಹವಳರು ಅಂಜೂರದ ಎಲೆಗಳನ್ನು ಉಟ್ಟುಕೊಂಡರೋ ಆ ದಿವಸ ಆ ಎದೆಯ ತೋಟಕ್ಕೆ ಬಂದಂಥ ಸ್ವಾಮಿ ಅವರಿಗೆ ಆ ಅಂಜೂರದ ಎಲೆಗಳನ್ನು ತೆಗೆಸಿ ಅವರಿಗೆ ವಿಶೇಷವಾದಂತಹ ಬಟ್ಟೆಯನ್ನು ಅಲ್ಲಿ ಕೊಟ್ಟನು. ಆ ಬಟ್ಟೆ ಏನಾಗಿತ್ತು ಅಂತ ಹೇಳಿದರೆ ಅದು ಪ್ರಾಣಿಯ ಒಂದು ಚರ್ಮವಾಗಿತ್ತು. ಪ್ರಿಯರೇ, ಅವಳು ತನ್ನ ಮನಸ್ಸಿನಲ್ಲಿ ಲೆಕ್ಕಾಚಾರವನ್ನು ಹಾಕಿಕೊಂಡಳು. ನಾನು ದೇವರಂತಾಗ್ತೀನಿ ಎಂಬಂಥ ಲೆಕ್ಕಾಚಾರ ಆಕೆಯ ಜೀವಿತವನ್ನು ನಾಶನಕ್ಕೆ ಅಥವಾ ಮರಣಕ್ಕೆ ಪಾತ್ರಳಾಗುವಂತೆ ಮಾಡಿ. ಪಾಪದ ಸಂಬಳ ಮರಣ. ರೋಮಾಪುರದ ಬರೆದ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಓದುತ್ತೇವೆ, ಪಾಪದ ಸಂಬಳ ಮರಣ. ದೇವರಿಗೆ ಅವಿಧೇಯರಾದ ಪ್ರಯುಕ್ತವಾಗಿ ಈ ಪಾಪದ ಸಂಬಳ ಮರಣವನ್ನು ಅವರು ಅನುಭವಿಸಬೇಕಾಯಿತು. ಪ್ರಿಯರೇ, ಸ್ವಬುದ್ಧಿಯನ್ನು ನಾವು ನಮ್ಮ ಜೀವಿತದಲ್ಲಿ ಆಧಾರ ಮಾಡಿಕೊಳ್ಳಬಾರದು. ನಾವು ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡುವಾಗ ನಾವು ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಎಲ್ಲಿ ಕುಳಿತುಕೊಳ್ಳಬೇಕು, ಎಲ್ಲಿ ವಾಸಿಸಬೇಕು, ಪ್ರತಿಯೊಂದೊಂದು ವಿಚಾರಗಳನ್ನು ಸ್ವಾಮಿ ನಮಗೆ ತಿಳಿಸುವಂಥವರಾಗಿದ್ದಾರೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಪ್ರತಿಯೊಂದೊಂದು ವಿಚಾರಗಳಲ್ಲಿ, ಪ್ರತಿಯೊಂದು ವಿಷಯಗಳಲ್ಲಿ, ಪ್ರತಿಯೊಂದೊಂದು ಲೆಕ್ಕಾಚಾರದಲ್ಲಿ, ನಮ್ಮ ಎಲ್ಲ ಯೋಜನೆಗಳಲ್ಲಿ ಸ್ವಬುದ್ಧಿಯನ್ನು ನಾವು ಆಧಾರ ಮಾಡಿಕೊಳ್ಳದೆ, ನಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಆಗಿರಬಹುದು, ನಮ್ಮ ಕೆಲಸ ಕಾರ್ಯಗಳ ನಿಮಿತ್ತವಾದಂಥ ಯೋಜನೆಗಳಾಗಿರಬಹುದು, ಮದುವೆಯ ನಿಮಿತ್ತವಾದಂಥ ಯೋಜನೆಗಳಾಗಿರಬಹುದು, ನಮ್ಮ ಭವಿಷ್ಯತ್ತಿನ ಕುರಿತಾದಂಥ ಅನೇಕ ಯೋಜನೆಗಳು ನಾವು ಹಾಕಿಕೊಳ್ಳುವಾಗ ಆ ಯೋಜನೆಗಳನ್ನು ದೇವರ ಚಿತ್ತಕ್ಕೆ ಅನುಸಾರವಾಗಿ ನಾವು ಕಂಡುಕೊಳ್ಳುವಾಗ, ದೇವರ ಚಿತ್ತಕ್ಕೆ ಅನುಸಾರವಾಗಿ ಅದನ್ನು ನಾವು ಹೊಂದಿಕೊಳ್ಳುವಾಗ ಖಂಡಿತವಾಗಿಯೂ ಆಶೀರ್ವಾದವನ್ನು ಹೊಂದುತ್ತೇವೆ. ಹಾಗಾಗುವಂತೆ ದೇವರ ಕೃಪೆ ಮಾಡಲಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥಿಸುವ. ಮಹೋನ್ನತನಾಗಿರುವ ದೇವರೇ, ಸೈತಾನನ ವಂಚನೆಗೆ ಒಳಗಾದಂತಹ ಅವಳು ತಾನೇ ದೇವರಾಗಬೇಕೆಂಬುದಾಗಿ ಯೋಜಿಸಿ ಪಾಪದ ಸಂಬಳ ಮರಣವನ್ನು ಹೊಂದಿದಳು. ಅವಳಂತೆ ನಾವಾಗದೆ ಕರ್ತನೆ ಯಾವಾಗಲೂ ನಿನ್ನ ಮೇಲೆ ಆತುಕೊಳ್ಳುವಂತೆ ನಮಗೆ ಸಹಾಯ ಮಾಡು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್. ಹೋಪ್ ಟಿ ವಿ ಇಂಡಿಯಾದ ಮೂಲಕವಾಗಿ ಮುಂದಿನ ಎಪಿಸೋಡ್ ಯಾರ ಹೆಸರ ಮೇಲಿದೆ ಎಂಬುದನ್ನು ತಿಳಿದುಕೊಳ್ಳಲು ಈ ಚಾನಲನ್ನು ವೀಕ್ಷಿಸ್ತಾ ಇರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್.